ಬಿಜೆಪಿ ಅಣ್ಣಾಮಲೆಗೆ ಸಡ್ಡು ಹೊಡೆದಿದ್ದೇಕೆ ನಟ ವಿಜಯ್ ವಿಜಯ್ ರಾಜಕೀಯ ಎಂಟ್ರಿಗೆ ರಜನಿ ಅಜಿತ್ ಫ್ಯಾನ್ಸ್ ಬೆಂಬಲ ಕೊಡ್ತಾರ ತಮಿಳ್ನಾಡಿನಲ್ಲಿ ಪಾದಯಾತ್ರೆಗೆ ರೆಡಿ ಆಗ್ತಿದಾರಾ ಸೂಪರ್ ಸ್ಟಾರ್ ವಿಜಯ್ ತಮಿಳಿನ ಸೂಪರ್ ಸ್ಟಾರ್ ದಳಪತಿ ವಿಜಯ್ ರಾಜಕಾರಣಕ್ಕೆ ಬರ್ತಾರಂತೆ ಅಂತ ಸಾಕಷ್ಟು ದಿನಗಳಿಂದ ಸುದ್ದಿ ಆಗ್ತಾ ಇದೆ ಈಗಾಗಲೇ ಅವರ ಅಭಿಮಾನಿಗಳು ಒಂದು ಸಂಘವನ್ನ ಕಟ್ಕೊಂಡು ಸಾಕಷ್ಟು ಇನ್ನು ಅವರ ತಮಿಳ್ನಾಡಿನ ಎಲ್ಲಾ ಕ್ಷೇತ್ರದಲ್ಲಿ ಸುಮಾರು ಇನ್ನೂರು ಮೂವತ್ತು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಎಲ್ಲಾ ಕಡೆ ಕೂಡ ಪ್ರಚಾರವನ್ನು ಕೂಡ ಶುರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ವಿಜಯ್ ರಾಜಕಾರಣಕ್ಕೆ ಬರ್ತಾರಂತೆ ಅನ್ನೋ ಒಂದು ಚರ್ಚೆ ಸಾಕಷ್ಟು ದಿನಗಳಿಂದ ಇದೆ ಆದರೆ ಎಲ್ಲೂ ಕೂಡ ಅಧಿಕೃತವಾಗಿ ಇದುವರೆಗೂ ಕೂಡ ವಿಜಯ್ ರಾಜಕೀಯ ಎಂಟ್ರಿ ಬಗ್ಗೆ ಮಾತನಾಡಿಲ್ಲ ಈ ನಡುವೆ ದೊಡ್ಡ ಮಟ್ಟದಲ್ಲಿ ರಾಜಕಾರಣಕ್ಕೆ ಎಂಟ್ರಿ ಕೊಡೋದಕ್ಕೆ ವಿಜಯ್ ಪ್ಲಾನ್ ಮಾಡ್ತಾ ಇದ್ದಾರೆ ಪಾದಯಾತ್ರೆಯನ್ನ ಮಾಡ್ತಾರಂತೆ ತಮಿಳುನಾಡಿನಲ್ಲಿ ಎಲ್ಲ ಇನ್ನೂರ ಮೂವತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಏನಿದೆ ಈ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ವಿಜಯ್ ಪಾದಯಾತ್ರೆ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅನ್ನೋ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವಿಜಯ್ ಅವರ ಪೊಲಿಟಿಕಲ್ ಎಂಟ್ರಿಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಮತ್ತೊಬ್ಬ ತಮಿಳಿನ ಸೂಪರ್ ಸ್ಟಾರ್ ಅಜಿತ್ ಕುಮಾರ್ ಅವರ ಫ್ಯಾನ್ಸ್ ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ ವಿಜಯ್ ವರ್ಸಸ್ ಅಜಿತ್ ಸಿನಿಮಾ ವಿಚಾರಕ್ಕೆ ಬಂದಾಗ ಅಜಿತ್ ಫ್ಯಾನ್ಸ್ಗೂ ವಿಜಯ್ ಫ್ಯಾನ್ಸ್ಗೂ ಸಾಕಷ್ಟು ಜಿದ್ದಾಜಿದ್ದಿರುತ್ತೆ ಒಪ್ಕೊಳ್ಳಲ್ಲ ಒಬ್ಬರನ್ನ ಒಬ್ಬರವರು ಅಜಿತ್ ತುಂಬ ದೊಡ್ಡ ಗ್ರೇಟ್ ಸ್ಟಾರ್ ಅಂತ ಅಜಿತ್ ಅಭಿಮಾನಿಗಳು ಅಜಿತನ್ನು ಬೆಂಬಲಿಸಿದ್ರೆ ವಿಜಯ್ ಫ್ಯಾನ್ಸ್ ವಿಜಯ್ ಪರವಾಗಿ ನಿಲ್ತಾರೆ ಅಜಿತ್ ಮತ್ತು ವಿಜಯ್ ಇಬ್ಬರು ಕೂಡ ಒಟ್ಟಾಗಲ್ಲ ಫ್ಯಾನ್ಸ್ ವಿಚಾರ ಫ್ಯಾನ್ಸ್ ಸ್ಟಾರ್ಗಳು ಒಟ್ಟಾಗಿ ಇಂದ ಆ್ಯಕ್ಟಿವ್ ಮಾಡಿದ್ದಾರೆ ಇಬ್ಬರು ಚೆನ್ನಾಗಿದ್ದಾರೆ ಬಟ್ ಫ್ಯಾನ್ಸ್ ವಿಚಾರಕ್ಕೆ ಬಂದಾಗ ಅಜಿತ್ ವರ್ಸಸ್ ವಿಜಯ್ ಫ್ಯಾನ್ಸ್ ಯಾವತ್ತೂ ಕೂಡ ದೊಡ್ಡ ಮಟ್ಟದಲ್ಲಿ ಕಿತ್ತಾಟ ಆಗ್ತಾ ಇರುತ್ತೆ ಆದರೆ ಈಗ ವಿಜಯ್ ರಾಜಕಾರಣಕ್ಕೆ ಬಂದರೆ ನಾವು ಬೆಂಬಲವನ್ನು ಕೊಡ್ತೀವಿ ಅಂತ ಅಜಿತ್ ಫ್ಯಾನ್ಸ್ ಹಾಗೂ ಸೂಪರ್ ಸ್ಟಾರ್ ರಜನಿಕಾಂತ್ ಫ್ಯಾನ್ಸ್ ಈಗ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ರಾಜಕಾರಣ ಏನೇ ಸಿನಿಮಾ ಏನೇ ಇರ್ಬೋದು ರಾಜಕಾರಣ ವಿಚಾರಕ್ಕೆ ಬಂದಾಗ ಸಿನಿಮಾ ಸ್ಟಾರ್ಗೆ ಯಾರೇ ಆದರೂ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ ಆ ಬಹುಶಃ ಜಯಲಲಿತಾ ಆದಮೇಲೆ ಯಾರು ಸಿನಿಮಾ ಹಿನ್ನೆಲೆಯಲ್ಲಿ ಬಂದು ಗೆದ್ದಂತಹ ಉದಾಹರಣೆ ಅಂದರೆ ಸಿ ಎಂ ಆದಂತಹ ಉದಾಹರಣೆ ತಮಿಳುನಾಡಿನಲ್ಲಿ ಇಲ್ಲ ಎಮ್ ಜಿ ಆರ್ ಇದ್ದರು ಅದಾದಮೇಲೆ ಜಯಲಲಿತಾ ಸೊ ಅದಾದ ಮೇಲೆ ವಿಜಯಕಾಂತ್ ಬಂದರು ಸಕ್ಸಸ್ ಕಾಣಲಿಲ್ಲ ಕಮಲ್ಹಾಸನ್ ಬಂದರು ಸಕ್ಸಸ್ ಕಾಣಲಿಲ್ಲ ಹಾಗಾಗಿ ಈಗ ವಿಜಯ್ ವಿಜಯ್ ಬಂದರೆ ಸಕ್ಸಸ್ ಆಗ್ತಾರಾ ಮತ್ತೊಂದು ಕಡೆ ರಜನಿಕಾಂತ್ ಬರ್ತಾರೆ 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 ಅಂತ ಕೇಳಿದ ಹತ್ತು ವರ್ಷಗಳಿಂದ ಆಯಿತು ಬಟ್ ರಾಜಕಾರಣಕ್ಕೆ ಬರೋಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದರೆ ರಾಜಕಾರಣಕ್ಕೆ ಬರ ರಜನಿಕಾಂತ್ ಸೊ ಈಗ ವಿಜಯ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಏನು ವಿಧಾನಸಭಾ ಚುನಾವಣೆ ತಮಿಳುನಾಡಿಗೆ ಚುನಾವಣೆ ಆಗುತ್ತೆ ಆ ಚುನಾವಣೆಗೆ ಏನಾದರೂ ತಮ್ಮ ಪಾರ್ಟಿಯನ್ನು ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆಯಾ ಅನ್ನೋ ಒಂದು ಲೆಕ್ಕಾಚಾರ ಒಂದು ಕಡೆ ಬಿ ಜೆ ಪಿಯ ಅಣ್ಣಾಮಲೈ ಎಲ್ಲ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಪಾದಯಾತ್ರೆಯನ್ನು ಮಾಡುವಂಥ ಪ್ಲಾನ್ ಈಗಾಗಲೇ ಘೋಷಣೆ ಆಗಿದೆ ಅದಕ್ಕೆ ವಿರುದ್ಧವಾಗಿ ವಿಜಯ್ ಪಾದಯಾತ್ರೆ ಕೂಡ ಮಾಡ್ತಾರಂತೆ ಅನ್ನೋ ಒಂದು ನ್ಯೂಸ್ ಬರ್ತಾ ಇದೆ ಅಲ್ಲಿಗೆ ಬಿ ಜೆ ಪಿ ಹಾಗೂ ಅಣ್ಣಾಮಲೆಗೆ ನೇರವಾಗಿ ವಿಜಯ್ ಟಾಂಗ್ ಕೊಡ್ತಾರೆ ವಿಜಯ್ ಯಾವತ್ತು ಕೂಡ ಅಂದರೆ ಈ ದ್ರಾವಿಡ ಕಲ್ಚರ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಹಿಂದಿ ಮತ್ತು ಬಿ ಜೆ ಪಿಯನ್ನು ಕಟುವಾಗಿ ವಿರೋಧಿಸ್ತಾರೆ ಅನ್ನೋ ಒಂದು ಚರ್ಚೆ ಕೂಡ ಆಯಿತು ಹಿಂದೆ ತಮ್ಮ ಸಿನಿಮಾಗಳಲ್ಲಿ ಕೆಲವೊಂದಿಷ್ಟು ಜಿ ಎಸ್ ಟಿ ಬಗ್ಗೆ ಒಂದು ಡೈಲಾಗ್ ಇತ್ತು ಸಾಕಷ್ಟು ವಿವಾದವನ್ನು ಸಂಚಲನವನ್ನು ಸೃಷ್ಟಿ ಮಾಡಿತ್ತು ಆ ಒಂದು ಡೈಲಾಗ್ ಕೊನೆಗೆ ಸಾಕಷ್ಟು ವಿವಾದ ಆಗಿ ಏನೋ ಆಯಿತು ಕೊನೆಗೆ ಆ ಡೈಲಾಗ್ನ ಕಟ್ ಮಾಡುವಂಥ ಪರಿಸ್ಥಿತಿಗೆ ಬಂತು ಅಷ್ಟು ವಿರೋಧ ವ್ಯಕ್ತವಾಗಿತ್ತು ಆ ಒಂದು ಅಂದರೆ ಮೋದಿ ವಿರುದ್ಧ ಇದೆ ಡೈಲಾಗು ಅನ್ನೋ ಕಾರಣಕ್ಕಾಗಿ ಅದಾದಮೇಲೆ ಅವರು ಕೆಲವೊಂದಿಷ್ಟು ಸಿನಿಮಾಗಳಾಗಿರ್ಬೋದು ಬೇರೆ ಬೇರೆ ವಿಚಾರಗಳಲ್ಲಾಗಿರ್ಬೋದು ಅವರು ಎಲೆಕ್ಷನ್ಗೆ ಓಟ್ ಹಾಕಕ್ಕೆ ಬಂದ ದಿನ ಸೈಕಲಲ್ಲೇ ಸಾಮಾನ್ಯಂತೆ ಬಂದಿದ್ದರು ಓಟ್ ಹಾಕೋಕ್ಕೆ ಇವೆಲ್ಲವೂ ಕೂಡ ಒಂದು ರೀತಿ ಬೆಲೆ ಏರಿಕೆ ವಿರುದ್ಧ ಪೆಟ್ರೋಲ್ ಡೀಸೆಲ್ ವಿರುದ್ಧ ಅವರು ಸೈಕಲಲ್ಲಿ ಬಂದರು ಅನ್ನೋದೆಲ್ಲವೂ ಕೂಡ ಚರ್ಚೆ ಆಗಿತ್ತು ಹಾಗಾಗಿ ಎಲ್ಲೋ ಒಂದು ಕಡೆ ವಿಜಯ್ ರಾಜಕಾರಣಕ್ಕೆ ಬಂದೇ ಬರ್ತಾರೆ ಅನ್ನೋ ಒಂದು ಬಲವಾದ ನಂಬಿಕೆ ಇದ್ದಂತೆ ಕಾಣಿಸ್ತಾ ಇದೆ ಬಿ ಜೆ ಪಿಗೆ ಸಡ್ಡು ಹೊಡಿತಾರ ರಾಜಕಾರಣಕ್ಕೆ ಬಂದು ಪ್ರತ್ಯೇಕವಾದ ಪಾರ್ಟಿ ಇಡ್ತಾರೆ ಏನು ಮಾಡ್ತಾರೆ ಸಾಕಷ್ಟು ಕುತೂಹಲವನ್ನು ಉಂಟು ಮಾಡ್ತಾ ಇದೆ ವಿಜಯ್ ಅವರ ರಾಜಕೀಯ ನಡೆ ಒಂದು ಕಡೆ ವಿಜಯ್ ರಾಜಕೀಯಕ್ಕೆ ಬಂದರೆ ರಜನಿಕಾಂತ್ ಮತ್ತು ಅಜಿತ್ ಫ್ಯಾನ್ಸ್ ಒಟ್ಟಾದರೆ ಡೆಫಿನೆಟ್ಲಿ ವಿಜಯ್ ಸಕ್ಸಸ್ಫುಲ್ ರಾಜಕಾರಣಿ ಕೂಡ ಆಗ್ತಾರೆ ಒಬ್ಬ ಸಕ್ಸಸ್ಫುಲ್ ನಟ ಅಂತೂ ಆಗಿದ್ದಾರೆ ರಾಜಕಾರಣಿ ಕೂಡ ಆಗಬಹುದು ಅನ್ನೋ ಒಂದು ಚರ್ಚೆ ಇದೆ ನಿಮ್ಮ ಪ್ರಕಾರ ವಿಜಯ್ ತಮಿಳ್ನಾಡು ರಾಜಕಾರಣಕ್ಕೆ ಬಂದರೆ ರಾಜಕಾರಣವನ್ನು ಬದಲಾಯಿಸ್ತಾರೆ ಸಿ ಎಮ್ ಆಗ್ತಾರೆ ವಿಜಯ್ ತಾಕತ್ತಿದೆಯಾ ದಳಪತಿ ವಿಜಯ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ